ಭಟ್ಕಳ ಕಾರ್ವಿ ಸಮುದಾಯದ ಹೋಳಿ ತಾಲೂಕಿನಲ್ಲಿಯೇ ತನ್ನದೇ ಆದ ವಿಶಿಷ್ಟತೆಯನ್ನ ಹೊಂದಿದೆ ಐದು ದಿನಗಳ ಕಾಲ ನಡೆಯುವ ಈ ಹೋಳಿ ಸಂಭ್ರಮಾಚರಣೆ ಕಾಮದಹನದ ಮೂಲಕ ಅಂತ್ಯಗೊಂಡಿದೆ ಭಟ್ಕಳ ತಾಲೂಕಿನಾದ್ಯಂತ ಬಣ್ಣಗಳ ಹಬ್ಬವಾದ ಹೋಳಿ ಹಬ್ಬವನ್ನ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ತಾಲೂಕಿನ ಬಂದರ್ನಲ್ಲಿರುವ ಕಾರ್ವಿ ಸಮುದಾಯದ ಹೋಳಿ ಹಬ್ಬಕ್ಕೆ ತನ್ನದೇ ಆದ ವೈಶಿಷ್ಟ್ಯವಿದ್ದು ಇವರ ಓಕುಳಿ ಆಟವನ್ನ ಕಾಣಲು ಜನ ಗುಂಪಾಗಿ ಸೇರುವುದು ಒಂದು ವಿಶೇಷ ಎನ್ನಬಹುದು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕಾರ್ವಿ ಸಮುದಾಯವು ಹೋಳಿ ಹಬ್ಬವನ್ನ ಅತ್ಯಂತ ವಿಶಿಷ್ಟವಾಗಿ ಐದು ದಿನಗಳ ಕಾಲ ಯಾರಿಗೂ ತೊಂದರೆಯಾಗದಂತೆ ಆಚರಿಸಿತು ನಾಲ್ಕನೇ ದಿನದಂದು ಪ್ರತಿ ವರ್ಷವೂ ಕಾರ್ವಿ ಸಮುದಾಯದ ಒಂದು ಕುಟುಂಬದವರು ಹರಕೆಯನ್ನು ಹೊರುವುದು ಸಂಪ್ರದಾಯ ಈ ಹರಕೆಯ ನಿಯಮದಂತೆ ಅವರ ಮನೆಯಿಂದ ಒಂದು ಅಡಿಕೆ ಮರವನ್ನ ಹಬ್ಬದ ದಿನದಂದು ಸಮಾಜದವರೆಲ್ಲರೂ ಸೇರಿ ವಾದ್ಯಗಳೊಂದಿಗೆ ಮೆರವಣಿಗೆಯ ಮೂಲಕ ಬಂದರ್ ಕಡಲ ತೀರಕ್ಕೆ ಆಗಮಿಸುತ್ತಾರೆ ನಂತರ ಬಂದರ್ ಸಮುದ್ರ ತೀರದತ್ತ ಬಂದು ಅಲ್ಲಿ ಹೊಂಡವನ್ನ ತೊಡಿ ಅಡಿಕೆ ಮರ ನೆಟ್ಟು ಕಾಮದಹನ ಮಾಡಲಾಗುವುದು ಈ ವೇಳೆ ಮೆರವಣಿಗೆಯುದ್ದಕ್ಕೂ ಡಿಜೆ ಸದ್ದಿಗೆ ಯುವಕರು ಮಾಡಿದ ನೃತ್ಯ ಎಲ್ಲರ ಗಮನ ಸೆಳೆಯಿತು ವಿಸ್ಮಯ ನ್ಯೂಸ್ ಎಸ್ ಸುದಯ್ನಾಯಕ್ ಭಟ್ಕಳ